ಮುಖ್ಯಾಂಶಗಳು. ಚೈನಾ ಮ್ಯಾನ್ಮಾರ್ ಯಶಸ್ವಿ ಭೇಟಿ ನಂತರ ಸ್ವದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಾಪಸ್. ಪಾವಗಡ, ಚಿತ್ರದುರ್ಗ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ 2250 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಶೀಘ್ರ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಹತ್ಯೆ ಖಂಡಿಸಿ ಬಿಜೆಪಿಯಿಂದ ಮಂಗಳೂರಿನಲ್ಲಿ ಬೈಕ್ ರ್ಯಾಲಿಗೆ ಯತ್ನ, ಪೊಲೀಸರ ವಶಕ್ಕೆ ಹಲವು ಮುಖಂಡರು. ಕನಿಷ್ಠ ವೇತನ ನಿಗದಿ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ದಾದಿಯರ ಪ್ರತಿಭಟನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಚೈನಾ ಮತ್ತು ಮ್ಯಾನ್ಮಾರ್ ಯಶಸ್ವಿ ಭೇಟಿ ನಂತರ ದೆಹಲಿಗೆ ಇಂದು ವಾಪಸಾದರು. ತಮ್ಮ ಭೇಟಿಯ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ, ಈ ಭೇಟಿಯಿಂದ ಉಭಯ ದೇಶಗಳ ಬಾಂಧವ್ಯ ಬಲವರ್ಧನೆಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಮ್ಯಾನ್ಮಾರ್ ಭೇಟಿಯ ಮೂರನೇ ಹಾಗೂ ಕಡೆಯ ದಿನವಾದ ಇಂದು ಅಲ್ಲಿನ ಶ್ವೆರಗಾನ್ ಪಗೋಡಾಕ್ಕೆ ಭೇಟಿ ನೀಡಿದರು. ಸುಮಾರು 2500 ವರ್ಷ ಪುರಾತನ ಹಾಗೂ ಮ್ಯಾನ್ಮಾರ್ ಸಾಂಸ್ಕೃತಿಕ ಶೃಂಗ ಖ್ಯಾತಿಯ ಪಗೋಡಾದಲ್ಲಿ ಪ್ರಧಾನಿ ಪ್ರಾರ್ಥನೆ ಸಲ್ಲಿಸಿದರು. ಬುದ್ಧ ಅವರ ಕೇಶ ಹಾಗೂ ಇತರ ಪವಿತ್ರ ಅವಶೇಷಗಳು ಪಗೋಡಾದಲ್ಲಿವೆ. ಪ್ರಧಾನಿ ಮೋದಿ ಪಗೋಡಾ ಆವರಣದಲ್ಲಿ ಭಾರತದ ಬೋಧಿ ವೃಕ್ಷದ ಸಸಿ ನೆಟ್ಟರು. ಯಾಂಗೂನ್ನ ಹುತಾತ್ಮರ ಸ್ಮಾರಕಕ್ಕೆ ಪ್ರಧಾನಿ ಭೇಟಿ ನೀಡಿ ಶ್ರದ್ದಾಂಜಲಿ ಸಲ್ಲಿಸಿದರು. ಬಳಿಕ ಅಧಿಕ ಸಂಖ್ಯೆಯಲ್ಲಿ ಭಾರತೀಯ ಮೂಲದವರು ನೆಲೆಸಿರುವ ಯಾಂಗೂನ್ನ ಕಾಲಿಬರಿ ಮಂದಿರಕ್ಕೆ ಭೇಟಿ ನೀಡಿ ದೇವಿ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಪ್ರಧಾನಿ ಮ್ಯಾನ್ಮಾರ್ ಕೌನ್ಸಿಲರ್ ಅಂಗ್ ಸಾನ್ ಸೂಕಿ ಅವರೊಡನೆ ಬೋಗ್ಯೋಕೆ ಜನರಲ್ ಅಂಗ್ ಸಾನ್ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಮೊಘಲರ ಕೊನೆಯ ದೊರೆ ಬಹದ್ದೂರ್ ಶಹಜಫರ್ ಸಮಾಧಿ ಸ್ಥಳ ದರ್ಗಾಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಶ್ರದ್ದಾಂಜಲಿ ಸಲ್ಲಿಸಿದರು. ದೇಶದ ಪ್ರಥಮ ಪೂರ್ಣಾವಧಿ ರಕ್ಷಣಾ ಸಚಿವರಾಗಿ ನಿರ್ಮಲಾ ಸೀತಾರಾಮನ್ ಇಂದು ಅಧಿಕಾರ ವಹಿಸಿಕೊಂಡರು. ಹೆಚ್ಚುವರಿಯಾಗಿ ರಕ್ಷಣಾ ಖಾತೆ ನಿರ್ವಹಿಸುತ್ತಿದ್ದ ಅರುಣ್ ಜೇಟ್ಲಿ ಮತ್ತು ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಂತರ ನಿರ್ಮಲಾ ಸೀತಾರಾಮನ್ ರಕ್ಷಣಾ ಕ್ಷೇತ್ರದಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು, ಇದರಿಂದ ಭಾರತದ ಉತ್ಪಾದಕರಿಗೆ ಅನುಕೂಲವಾಗಲಿದ್ದು ಸಶಸ್ತ್ರ ಪಡೆಗಳನ್ನು ಬಲಗೊಳಿಸಲು ಸಹಕಾರಿಯಾಗಲಿದೆ ಎಂದರು. ರಕ್ಷಣಾ ಸಚಿವರಾಗಿ ದೇಶದ ರಕ್ಷಣೆಗೆ ಆದ್ಯತೆ ನೀಡಲಿದ್ದು ಸಶಸ್ತ್ರ ಪಡೆಗಳನ್ನು ಸನ್ನದ್ಧಗೊಳಿಸಲು ವಿಶೇಷ ಒತ್ತು ನೀಡಲಾಗುವುದು ಎಂದು ಅವರು ಹೇಳಿದರು. It's a very big defense equipment procurer. We'd rather have as many where possible, with technology coming in also, that Make in India takes over so that we benefit from what is manufactured in India, and also eventually those capacities, those production which happen in India also find an international market. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ಗುರುಗ್ರಾಮದಲ್ಲಿಂದು ರಾಷ್ಟೀಯ ಸುರಕ್ಷತಾ ತಂಡ ಎನ್ಎಸ್ಜಿ ಮೋಟಾರ್ ಸೈಕಲ್ ಯಾತ್ರೆಗೆ ಹಸಿರು ನಿಶಾನೆ ತೋರಿದರು. ಬಳಿಕ ದೇಶದಲ್ಲಿ ಆಂತರಿಕ ಸುರಕ್ಷತೆಗೆ ಸಂಬಂಧಿಸಿದಂತೆ ಸಾಂಪ್ರದಾಯಿಕ ಹಾಗೂ ಅಸಂಪ್ರದಾಯಿಕ ವಿಧಾನಗಳ ಕುರಿತು K9 ಎಂಬ ವಿಚಾರಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಸುರಕ್ಷತಾ ವ್ಯವಸ್ಥೆಯಲ್ಲಿ ರಸ್ತೆಗಳಾಗಲಿ, ಕಚೇರಿಗಳಾಗಲಿ, ಸೂಕ್ಷ್ಮ ಸ್ಥಳಗಳಾಗಲಿ ಎಲ್ಲೆಡೆಯೂ ಆಧುನಿಕ ತಂತ್ರಜ್ಞಾನದ ಸೌಲಭ್ಯಗಳ ಜೊತೆಗೆ ತನಿಖೆಗೆ ನೆರವಾಗುವ ನಾಯಿಗಳ ಪಾತ್ರವೂ ಮಹತ್ವದ್ದಾಗಿದೆ ಎಂದರು. ಸಮಾಜ ಸುರಕ್ಷಿತ
हम स्थान दे सके। ಮಂಡ್ಯ ಜಿಲ್ಲೆಯ ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಆ ಭಾಗದ ಸಚಿವರು ಶಾಸಕರೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಎಚ್ಕೆ ಪಾಟೀಲ್, ಸಣ್ಣ ಕೈಗಾರಿಕಾ ಸಚಿವೆ ಡಾಕ್ಟರ್ ಎಂಸಿ ಮೋಹನ್ ಕುಮಾರಿ, ಶಾಸಕರಾದ ಪುಟ್ಟಣ್ಣಯ್ಯ, ರಮೇಶ್ ಬಂಡಿ ಸಿದ್ದಿನಗೌಡ, ಸಾರಾ ಮಹೇಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಲು ಕೂಡಲೇ ಗುತ್ತಿಗೆ ಆಧಾರದ ಮೇಲೆ ಖಾಸಗಿಯವರಿಗೆ ವಹಿಸಲು ಟೆಂಡರ್ ಕರೆಯುವಂತೆ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಪಾವಗಡ, ಮೊಳಕಾಲ್ಮೂರು ತಾಲೂಕು, ಇತರ ಪಟ್ಟಣ ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವ ಸಂಬಂಧ ಆ ಭಾಗದ ಸಚಿವರು ಶಾಸಕರೊಂದಿಗೆ ಸಭೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ತಾಲೂಕುಗಳ ಹಳ್ಳಿಗಳು ಹಾಗೂ ಚಿತ್ರದುರ್ಗ ತಾಲೂಕಿನ ತುರುವನೂರು ಹೋಬಳಿಗಳಿಗೆ ನೀರು ಪೂರೈಸುವ 2,250 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಕಾಮಗಾರಿಗೆ ಶೀಘ್ರವೇ ಚಾಲನೆ ನೀಡಲಾಗುವುದು. ಈ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಕುಸಿದಿರುವುದರಿಂದ ಫ್ಲೋರೈಡ್ ಅಂಶ ಹೆಚ್ಚಾಗಿದೆ, ಹೀಗಾಗಿ ಶೀಘ್ರವೇ ನೀರಾವರಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು. ರಾಜ್ಯದಲ್ಲಿ ಆರ್ಎಸ್ಎಸ್, ಬಿಜೆಪಿ ಸೇರಿದಂತೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಹತ್ಯೆ ಖಂಡಿಸಿ ಹಾಗೂ ಕೆಎಫ್ಡಿ, ಎಸ್ಡಿಪಿಐ ಮತ್ತು ಪಿಎಫ್ಐ ಸಂಘಟನೆಗಳನ್ನು ನಿಷೇಧಿಸುವಂತೆ ಆಗ್ರಹಿಸಿ ಮಂಗಳೂರಿನಲ್ಲಿಂದು ಬಿಜೆಪಿ ಯುವ ಮೋರ್ಚಾ ಹಮ್ಮಿಕೊಂಡಿದ್ದ ಮಂಗಳೂರು ಚಲೋ ಬೈಕ್ ರ್ಯಾಲಿ ನಡೆಸಲು ಮುಂದಾದ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸೇರಿದಂತೆ ಹಲವು ನಾಯಕರನ್ನು ಪೊಲೀಸರು ಬಂಧಿಸಿದರು. ಇದಕ್ಕೂ ಮುನ್ನ ಯಡಿಯೂರಪ್ಪ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ರಾಜ್ಯದಲ್ಲಿ ಅಶಾಂತಿ ಮನೆ ಮಾಡಿದೆ, ಹೀಗಿದ್ದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ, ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ಸಿಬಿಐ ತನಿಖೆಗೆ ಆದೇಶಿಸಿದ್ದು ನಿಷ್ಪಕ್ಷಪಾತ ತನಿಖೆಗಾಗಿ ಸಚಿವ ಕೆಜೆ ಜಾರ್ಜ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಪರಿವರ್ತನೆ ಮಾಡಿದರೆ ಅದಕ್ಕಾಗಿ ಧಿಕ್ಕಾರ 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 ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಬಂಧುಗಳೇ, ಗಣಪತಿಯ ಅನುಮರಣಾಸ್ಪದ ಸಾವು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಅನೇಕ ಅನುಮಾನವನ್ನು ವ್ಯಕ್ತಪಡಿಸಿ ಸಿಐಡಿ ತನಿಖೆಯಲ್ಲಿ ಯಾವುದೇ ಸರಿಯಾದ ತನಿಖೆಯನ್ನು ನೀವು ಮಾಡಿಲ್ಲ, ಜಾರ್ಜ್ ಅವರನ್ನ ವಾಪಸ್ ತಗೊಳ್ಳ ಒಂದೇ ಒಂದು ಪ್ರಯತ್ನ ಮಾಡಿದ್ದೀರಾ ಅಂತೇಳಿ ಚೀಮಾರಿ ಹಾಕಿದೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ತಕ್ಷಣ ಜಾರ್ಜ್ ಅವರನ್ನ ರಾಜೀನಾಮೆ ಪಡೆದು ಸಿಬಿಐ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ನಿನ್ನೆ ಮೊನ್ನೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್, ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ, ಗೌರಿ ಲಂಕೇಶ್ ಕೊಲೆ ಹತ್ಯೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ ನಾಯಕರು ಅವರ ಸಹೋದರ ಇಂದ್ರಜಿತ್ ಹೇಳ್ತಾ ಇದ್ದಾರೆ ಸಿಬಿಐ ತನಿಖೆ ಆಗಲಿ, ಆದ್ರೆ ಸಿದ್ದರಾಮಯ್ಯನವ್ರಿಗೆ ಅದು ಸಿಬಿಐ ತನಿಖೆ ಕೊಡ್ಲಿಕ್ಕೆ ಮನಸ್ಸಿಲ್ಲ, ಎಂಎಂ ಕಲ್ಬುರ್ಗಿ ಅವ್ರದ ತನಿಖೆ ಸಿಬಿಐ ತನಿಖೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ 18 ಜನ ಹಿಂದೂ ಕಾರ್ಯಕರ್ತರು ಹತ್ಯೆ ಆಗಿದೆ, ಅದ್ರ ಸಿಬಿಐ ತನಿಖೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಅಂದ್ರೆ ಸಿಬಿಐ ತನಿಖೆ ಪ್ರಾರಂಭ ಆದ್ರೆ ಇವರೆಲ್ಲ ಹುಡುಕು ಹೊರಗೆ ಬರ್ತಿದೆ ಅನ್ನುವಂತ ಹೆದರಿಕೆ ಸಿದ್ದರಾಮಯ್ಯನವ್ರಿಗೆ. ಸಂಸದ ಪ್ರಹ್ಲಾದ್ ಜೋಶಿ, ರಾಜ್ಯದಲ್ಲಿ ಅಶಾಂತಿಗೆ ಕಾರಣವಾಗಿರುವ ಕೆಎಫ್ಡಿ, ಎಸ್ಡಿಪಿಐ ಸಂಘಟನೆಗಳನ್ನು ರಾಜ್ಯ ಸರ್ಕಾರ ಕೂಡಲೇ ನಿಷೇಧಿಸಬೇಕು ಎಂದು ಆಗ್ರಹಿಸಿದರು. ಗಣಪತಿ ಮೆರವಣಿಗೆಗಳು ನಡೀತಾ ಇತ್ತು ನಿನ್ನೆ ಮೊನ್ನೆವರೆಗೆ, ಗಣಪತಿ ಮೆರವಣಿಗೆಯಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋರನ್ನ ಇವತ್ತು ಬಂಧಿಸುವಂತಹ ಒಂದು ಸ್ಥಿತಿ ಇವತ್ತು ಬಂದಿದೆ ಇಡೀ ರಾಜ್ಯದಲ್ಲಿ. ಹಿರಿಯ ಮುಖಂಡ ಆರ್ ಅಶೋಕ, ರಾಜ್ಯದಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಕೊಲೆಯನ್ನು ತಡೆಯಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಯಾವುದರಲ್ಲೂ ಪೊಲೀಸರು ಇನ್ನು ಅಂತಿಮ ಘಟ್ಟಕ್ಕೆ ಬರುವಂತಹ ಸ್ಥಿತಿಯಲ್ಲಿಲ್ಲ, ರಾಜ್ಯದಲ್ಲಿ ಪೂರ್ತಿ ಕಾನೂನು ಸುವ್ಯವಸ್ಥೆ ಅನ್ನೋದಿಲ್ಲ, ಬೀದಿ ಬೀದಿಗಳಲ್ಲಿ ಕೊಲೆ ಆಗ್ತಾ ಇದೆ. ಸಂಸದೆ ಶೋಭಾ ಕರಂದ್ಲಾಜೆ, ರಾಜ್ಯ ಸರ್ಕಾರ ಬಿಜೆಪಿಯ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ, ರಾಜ್ಯದ ವಿವಿಧ ಭಾಗಗಳಲ್ಲಿ ಪಕ್ಷದ ಸಾವಿರಾರು ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಎಂದರು. ಶಾಂತಿಯುತವಾಗಿ ಒಂದು ಜೊತೆ
ಗೌರಿ ಲಂಕೇಶ್ ಹತ್ಯೆ ಪ್ರಕರಣವನ್ನು ಅವರ ಕುಟುಂಬದವರು ಬಯಸಿದರೆ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಲು ಸಿದ್ದವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವ ವಿಚಾರದಲ್ಲಿ ಸರ್ಕಾರ ಮುಕ್ತ ಮನಸ್ಸು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಸಣ್ಣ ಅತಿಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳನ್ನು ಉತ್ತೇಜಿಸಲು ಇದೇ ನವೆಂಬರ್ನಲ್ಲಿ ಆಯೋಜಿಸಿರುವ ಸಮಾವೇಶದ ಲಾಂಛನ ಮತ್ತು ವೆಬ್ಸೈಟ್ ಅನ್ನು ಕೈಗಾರಿಕಾ ಸಚಿವ ಆರ್ವಿ ದೇಶಪಾಂಡೆ ಬೆಂಗಳೂರಿನಲ್ಲಿಂದು ಅನಾವರಣಗೊಳಿಸಿದರು. ಬಳಿಕ ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ನವೆಂಬರ್ 23 ಮತ್ತು 24ರಂದು ಎರಡು ದಿನಗಳ ಕಾಲ ವೆಂಡರ್ ಡೆವಲಪ್ಮೆಂಟ್ ಅಂಡ್ ಇನ್ವೆಸ್ಟರ್ ಸಮಾವೇಶ ಆಯೋಜಿಸಲಾಗಿದ್ದು ರಾಜ್ಯದಲ್ಲಿರುವ ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ಮೂಲಕ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಲು ಸರ್ಕಾರ ಮುಂದಾಗಿದೆ ಎಂದರು. ಸಮಾವೇಶದ ಜೊತೆಗೆ ಖರೀದಿದಾರರು ಮತ್ತು ಮಾರಾಟಗಾರರ ಸಭೆಯನ್ನು ಆಯೋಜಿಸಲಾಗಿದೆ. ರಾಜ್ಯದಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಡವಾಳ ಹೂಡಲು ವಿಪುಲ ಅವಕಾಶಗಳಿದ್ದು ಅದನ್ನು ಬಳಸಿಕೊಳ್ಳುವಂತೆ ಉದ್ಯಮಿಗಳಿಗೆ ಮನವಿ ಮಾಡಲಾಗುವುದು ಎಂದು ಹೇಳಿದರು. ಉತ್ಪಾದ ದೇಶದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸುತ್ತಿದ್ದು ಸರ್ಕಾರ ಹೂಡಿಕೆದಾರರ ಸಮಾವೇಶಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂದು ಹೇಳಿದರು. ಸರ್ಕಾರ ಹಲವಾರು ಕಾರ್ಯಕ್ರಮ ತಂದು ಮಹಿಳೆಯವರಿಗೆ, ಪರಿಶಜಾತಿ ಪಂಗಡಗಳಿಗೆ, ಹಿಂದೂ ಜನಾಂಗಕ್ಕೆ ಅವರು ಕೈಗಾರಿಕೆ ಪ್ರಾರಂಭ ಮಾಡಬೇಕು, ಫಸ್ಟ್ ಟೈಮ್ ಅವರು ಎಂಟರ್ಪ್ರಿನರ್ಸ್ ಆಗಿ ಯಶಸ್ವಿ ಆಗಬೇಕಂತ ಹಲವಾರು ಕಾರ್ಯಕ್ರಮಗಳು ಸರ್ಕಾರದಿಂದ ಈಗಾಗಲೇ ಅನುಷ್ಠಾನದಲ್ಲಿ ಬಂದಿದ್ದಾವೆ. ಇನ್ನು ಕೆಲವು ಅನುಷ್ಠಾನದಲ್ಲಿ ತರಬೇಕು. ಹಾಗಾಗಿ ಈಗಾಗಲೇ ಹೇಳಿದಾಗೆ 23rd 24th ನವೆಂಬರ್ ವಿಲ್ ಬಿ ದ ವೆಂಡರ್ ಡೆವಲಪ್ಮೆಂಟ್ ಮೀಟ್ ಆ್ಯಂಡ್ ದಿ ಇನ್ವೆಸ್ಟ್ಮೆಂಟ್ ಮೀಟ್ ಫಾರ್ ಎಸ್ಎಂಇಸ್. ಇತ್ತೀಚೆಗಷ್ಟೇ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಡಾಕ್ಟರ್ ಎಂಸಿ ಮೋಹನ್ ಕುಮಾರಿ ಬೆಂಗಳೂರಿನಲ್ಲಿಂದು ಸಣ್ಣ ಕೈಗಾರಿಕಾ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು. ಇದೇ ವೇಳೆ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ಗ್ರಾಹಕರು ಮತ್ತು ಮಾರಾಟಗಾರರ ಅನುಕೂಲಕ್ಕಾಗಿ ಹೊರತಂದಿರುವ ಕಾವೇರಿ ರಾಯಲ್ಟಿ ಕಾರ್ಡ್ ಹಾಗೂ ಕಾವೇರಿ ಗಿಫ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಿದರು. ಬಳಿಕ ಮೊದಲ ಬಾರಿಗೆ ಉಡುಗೊರೆ ಕಾರ್ಡ್ಗಳನ್ನು ಪರಿಚಯ ಮಾಡಿದ್ದು ಇದರಿಂದ ಗ್ರಾಹಕರಿಗೆ ಅನುಕೂಲವಾಗಲಿದ್ದು ಕರಕುಶಲ ಅಭಿವೃದ್ಧಿ ನಿಗಮಕ್ಕೂ ಸಹಕಾರಿಯಾಗಲಿದೆ. 1,000 ರೂಪಾಯಿಯ ಕಾವೇರಿ ಸಿಲ್ವರ್ ಕಾರ್ಡ್, 2,000 ರೂಪಾಯಿಯ ಕಾವೇರಿ ಗೋಲ್ಡ್ ಕಾರ್ಡ್ ಹಾಗೂ 5,000 ರೂಪಾಯಿಯ ಕಾವೇರಿ ಪ್ಲಾಟಿನಂ ಕಾರ್ಡ್ ಪರಿಚಯಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಆಸ್ಟ್ರೇಲಿಯಾ ಸೇರಿದಂತೆ ವಿದೇಶಗಳಲ್ಲೂ ಫ್ರಾಂಚೈಸಿಗಳನ್ನು ತೆರೆಯಲಾಗುವುದು ಎಂದು ಹೇಳಿದರು. ಇಷ್ಟಪಡ್ತೇನೆ. ನಾನು ಪ್ರಥಮ ಪ್ಲಾಟಿನಂ ಕಾರ್ಡ್ ಹೋಲ್ಡರ್ ಆಗಿದ್ದೇನೆ. ಈ ಕಾರ್ಡ್ನಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಸೇಲ್ಸ್ ಜಾಸ್ತಿ ಆಗುತ್ತೆ ಕಾವೇರಿ ಎಂಪೋರಿಯಂಗಳಲ್ಲಿ. ಅಲ್ಲದೆ ಗ್ರಾಹಕರಿಗೂ ಅವ್ರಿಗೆ ಈಗ ಅವರು 3 ದರ್ಜೆ ಕಾರ್ಡ್ಗಳನ್ನ ರಿಲೀಸ್ ಮಾಡಿದ್ದಾರೆ, ಸಿಲ್ವರ್, ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್. ಒಂದು ಹಂತದಲ್ಲಿ ಸಿಲ್ವರ್ ಗೋಲ್ಡ್ ಸಿಲ್ವರ್ ಕಾರ್ಡ್ ಇಶ್ಯೂ ಮಾಡೋದು ಅವರು 1,000 ರೂಪಾಯಿ ಬೆಲೆ ಬಾಳುವಂತಹ ಸಾಮಾನು ತಗೊಂಡಾಗ, ಗಿಫ್ಟ್ ತಗೊಂಡಾಗ ಇಶ್ಯೂ ಮಾಡ್ತಾರೆ. ಹಾಗೆ ನಂತರ ಇಟ್ ಗೋಸ್ ಆನ್ ಆ್ಯಡಿಂಗ್, ದೆನ್ ದೆ ಕ್ಯಾನ್ ಗೋ ಟು ದ ಗೋಲ್ಡ್ ಕಾರ್ಡ್ ಲೆವೆಲ್ ಆ್ಯಂಡ್ ಫೈನಲಿ ಟು ದ ಪ್ಲಾಟಿನಮ್ ಕಾರ್ಡ್ ಲೆವೆಲ್. ಗ್ರಾಹಕರಿಗೂ ಒಂದು ಕಡೆ ಲಾಭ ಅನಿಸುತ್ತೆ, ಇನ್ನೊಂದು ಕಡೆ ಕಾರ್ಪೊರೇಷನ್ಗೂ ಲಾಭ ಆಗಲಿ. ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಾದಿಯರಿಗೆ ಕನಿಷ್ಠ ವೇತನ ನಿಗದಿ ಮಾಡುವಂತೆ ಆಗ್ರಹಿಸಿ ರಾಜ್ಯ ಶುಶ್ರೂಷಕರು ಮತ್ತು ಶುಶ್ರೂಷಕಿಯರ ಸಂಘಟನೆಗಳ ಒಕ್ಕೂಟ ಬೆಂಗಳೂರಿನಲ್ಲಿಂದು ಪ್ರತಿಭಟನೆ ನಡೆಸಿತು. ದಾದಿಯರಿಗೆ ಕನಿಷ್ಠ 20,000 ರೂಪಾಯಿ ವೇತನ ನಿಗದಿ ಮಾಡುವಂತೆ ಸುಪ್ರೀಂಕೋರ್ಟ್ ಆದೇಶದ ಪ್ರಕಾರ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದು ಅದನ್ನು ರಾಜ್ಯದಲ್ಲೂ ಜಾರಿಗೆ ತರುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಒಕ್ಕೂಟದ ಅಧ್ಯಕ್ಷ ಜಿಆರ್ ಶಿವಶಂಕರ್,
ದಾದಿಯರಿಗೆ 20,000 ರೂಪಾಯಿ ವೇತನ ನಿಗದಿ ಮಾಡುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದ್ದರೂ ಇದುವರೆಗೂ ಆದೇಶ ಜಾರಿಗೆ ಬಂದಿಲ್ಲ. ರಾಜ್ಯ ಸರ್ಕಾರ ಶೀಘ್ರ ಕನಿಷ್ಠ ವೇತನವನ್ನು ನಿಗದಿಪಡಿಸಬೇಕು ಎಂದು ಒತ್ತಾಯಿಸಿದರು. ವೇತನ ನರ್ಸಸ್ ಕೊಡಬೇಕು ಅಂತ, ಅದನ್ನ ಕರ್ನಾಟಕ ರಾಜ್ಯದಲ್ಲಿ ಇದು ಕಡ್ಡಾಯವಾಗಿ ಜಾರಿಯಾಗಬೇಕು. ಆದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಕೇವಲ 8,000, 9,000, 10,000, ಇವನ್ 6,000ವರೆಗೂ ಸಂಬಳ ಕೊಡ್ತಾ ಇದ್ದಾರೆ. ಆದ್ರಿಂದ ನಮ್ಮ ಇವತ್ತು ಪ್ರಮುಖವಾದ ಬೇಡಿಕೆ ಏನು ಅಂದ್ರೆ, ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆ ಒಳಗಡೆ ಇವತ್ತೇನು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ 20,000 ರೂಪಾಯಿ ಕಡ್ಡಾಯವಾಗಿ ಕೊಡಬೇಕು, ಮತ್ತೆ 500 ಬೆಡ್ ಮೇಲೆ ಇದ್ರೆ ಅಲ್ಲಿ ಕಡ್ಡಾಯವಾಗಿ ಸರ್ಕಾರದ ವೇತನ ಕೊಡಬೇಕು ಅಂತ ಈ ಒಂದು ಹೋರಾಟದೊಳಗಡೆ ಬಹುತೇಕ ಕಾರ್ಮಿಕ ಸಂಘಟನೆಗಳು ಭಾಗವಹಿಸಿದವೆ. ಮತ್ತೆ ಮುಂದಿನ ದಿವಸದಲ್ಲಿ ಸರ್ಕಾರಕ್ಕೆ ಇವತ್ತು ಮನವಿ ಪತ್ರ ಕೊಡ್ತವೆ. ಸರ್ಕಾರ ಏನಾದರೂ ಇದನ್ನ ಕೂಡಲೇ ಜಾರಿ ಮಾಡದೆ ಹೋದ್ರೆ, ಇದ್ರ ಬಗ್ಗೆ ಮುಂದಿನ ದಿವಸದೊಳಗಡೆ 15 ದಿವಸದೊಳಗಡೆ ಜಾರಿ ಮಾಡದೆ ಹೋದ್ರೆ ರಾಜ್ಯದಾದ್ಯಂತ ಇದ್ರ ಬಗ್ಗೆ ಹೋರಾಟ ರೂಪಿಸ್ತೇವೆ. ಅವರೆಲ್ಲರ ಒತ್ತಾಯ ಏನು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಬೇಕು, ಕೂಡಲೇ ಈ ಹೋರಾಟ ಏನ್ ನಡೆಸ್ತಾ ಇದ್ದೇವೆ ಈ ಹೋರಾಟಕ್ಕೆ ಮಾನ್ಯತೆ ಕೊಡಬೇಕು ಅಂತ ಸರ್ಕಾರನ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಓರ್ವ ದಾದಿ ಕನಿಷ್ಠ ವೇತನ ಬೇಡಿಕೆ ಈಡೇರಿಸುವವರೆಗೂ ಪ್ರತಿಭಟನೆಯನ್ನು ಮುಂದುವರೆಸುತ್ತೇವೆ ಎಂದರು. Like shifting, pulling the patient, diaper changing, there are so many things that we are doing. As a nurse, these all things we are not supposed to do at all. So, as you increase the salary, there should be some concerns regarding this also. We are here as a nurse, not as a slaves. Thank you. JUN. ಹಾಸನ ಜಿಲ್ಲೆಯ ಗೊರೂರಿನ ಹೇಮಾವತಿ ಜಲಾಶಯಕ್ಕೆ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಇಂದು ಭೇಟಿ ನೀಡಿ ಅಧಿಕಾರಿಗಳಿಂದ ನೀರಿನ ಲಭ್ಯತೆ ಕುರಿತು ಮಾಹಿತಿ ಪಡೆದರು. ಬಳಿಕ ಜಲಾಶಯದಲ್ಲಿ ಸದ್ಯ ಶೇಕಡ 10.4 ಟಿಎಂಸಿ ನೀರಿದ್ದು, ನಾಲೆಗಳಿಗೆ 6,500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ಇದೇ ರೀತಿ ನೀರು ಬಿಡುಗಡೆ ಮಾಡಿದರೆ ಈ ತಿಂಗಳ ಅಂತ್ಯದೊಳಗೆ ನೀರಿನ ಲಭ್ಯತೆ ಪ್ರಮಾಣ 2.8 ಟಿಎಂಸಿಗೆ ಇಳಿಯಲಿದೆ. ಇದರಿಂದ ಕುಡಿಯುವ ನೀರಿಗೂ ತೊಂದರೆಯಾಗಲಿದೆ. ಹೀಗಾಗಿ ರಾಜ್ಯ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಅಂದರೆ ಡ್ಯಾಮ್ನಿಂದನೇ 4,000 ಕ್ಯೂಸೆಕ್ಸು, ಸುಮಾರು 5,000 ನಿಂತ ಇಟ್ಕೋಬೋದು. 5,000 ಕ್ಯೂಸೆಕ್ಸು ಹೊರಗೆ ಕಳಿಸ್ತಾ ಇದ್ವಿ ನಾವು, ಮೂರು ನಾಲೆಗಳಿಗೆ ನದಿಗೆ ಸೇರಿ ನಾವು 6,500 ಕ್ಯೂಸೆಕ್ಸ್ ಕಳಿಸ್ತಾ ಇದ್ವಿ. ಈ ರೀತಿ ಕಳಿಸಿದರೆ ಈ ತಿಂಗಳ ಕೊನೆಯೊಳಗೆ ಉಳಿಯೋದು 2.3 ಟಿಎಂಸಿ ಉಳಿಯುತ್ತೆ. ಇದು ಮುಂದಕ್ಕೆ ಕುಡಿಯೋದಕ್ಕೆ ಮತ್ತೊಂದಕ್ಕೆ ಏನೇನು ಮಾಡ್ಕೋಬೇಕು ಗೊತ್ತಿಲ್ಲ ನಮಗೆ. ಜಲಾಶಯದಲ್ಲಿ ಇರ್ತಕ್ಕಂಥ ಕಾವೇರಿ ತೀರ್ಪು ಕುರಿತ ವಿಚಾರಣೆ ಅಂತಿಮ ಹಂತದಲ್ಲಿದ್ದು, 2 ವಾರಗಳಲ್ಲಿ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದರೂ ತಮಿಳುನಾಡಿಗೆ ನೀರು ಬಿಡಲಾಗುತ್ತಿದೆ. ಇದನ್ನು ಪ್ರತಿಭಟಿಸುವ ಧೈರ್ಯ ಯಾರಿಗೂ ಇಲ್ಲದಂತಾಗಿದೆ ಎಂದು ಹೇಳಿದರು. ಈ ವ್ಯಾಜ್ಯ ಸುಪ್ರೀಂ ಕೋರ್ಟಲ್ಲಿ ನಡೆಯಲು ಅವರಿಗೆ ಗೊತ್ತಿದೆ. ಏನ್ ತೀರ್ಮಾನ ಆಗಬಹುದು ಅನ್ನೋದು ಬಹುಶಃ ಸ್ವಲ್ಪ ಮಟ್ಟಿಗೆ ಅವರು ರೇಯಿಸ್ಕೊಂಡಿರ್ಬೋದು. ಈ ಕೊನೆ ಹಂತದಲ್ಲಿದ್ದೇವೆ, ತೀರ್ಪು ಬರುವ ಕೊನೆ ಹಂತದಲ್ಲಿದ್ದೇವೆ. ಎಲ್ಲ 4 ರಾಜ್ಯಗಳು ಅವರವರು ಇದನ್ನು ಹಂಚಿಕೊಂಡಿದ್ದಾರೆ, ಟ್ರಿಬ್ಯುನಲ್ ಮುಂದೆ ವಾದ ಮಂಡನೆ ಮಾಡಿದ್ದಾರೆ. ಒಂದು ವಾರ 2 ವಾರದಲ್ಲೂ ಕನ್ಕ್ಲೂಡ್ ಆಗ್ಬೋದು. ರಾಜ್ಯಕ್ಕೆ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ಕೊಟ್ಟ ಜಿಲ್ಲೆ ಮಲೆನಾಡ ತವರು ಶಿವಮೊಗ್ಗ. ಅದು ಹಲವು ಸಾಮಾಜಿಕ ಹೋರಾಟಗಾರರಿಗೂ ಜನ್ಮ ನೀಡಿದ ತವರು ಭೂಮಿ. ರಾಷ್ಟ್ರಾದ್ಯಂತ ಉಳುವವನೇ ಹೊಲದೊಡೆಯ ಎಂಬ ಕಾನೂನು ರೂಪುಗೊಳ್ಳಲು ಪ್ರೇರಣೆ ನೀಡಿದ ಕಾಗೋಡು ಚಳವಳಿಯ ಕಿಡಿ ಹೊತ್ತಿದ್ದು ಅದೇ ನೆಲದಲ್ಲಿ. ಕಾಗೋಡು ಚಳವಳಿ ನಡೆದು ಹಲವು ದಶಕಗಳೇ ಕಳೆದಿದ್ದರೂ ಅದರ ಕುರುಹು ಮಾತ್ರ ಇಂದಿಗೂ ಜೀವಂತವಾಗಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ನಂತರವೂ ದೇಶದಲ್ಲಿ ವಿವಿಧ ಬಗೆಯ ಹಕ್ಕುಗಳನ್ನು ಪಡೆಯಲು ಆಂತರಿಕವಾಗಿ ನಾನಾ ಭಾಗಗಳಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿವೆ. ಕರ್ನಾಟಕದಲ್ಲಿ 10 ಚಳವಳಿಗಳು ಘಟಿಸಿವೆ. ಅದರಲ್ಲಿ ಪ್ರಮುಖವಾದದ್ದು ಜಮೀನ್ದಾರ ಪದ್ಧತಿಯ ವಿರುದ್ಧ ರೂಪುಗೊಂಡ ಕಾಗೋಡು ಚಳವಳಿ. ಹೌದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಿಂದ
16 ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಪುಟ್ಟ ಹಳ್ಳಿಯೇ ಕಾಗೋಡು. 1951 ಇದೇ ಹಳ್ಳಿಯಲ್ಲಿ ರಾಜ್ಯದ ಉದ್ದಗಲಕ್ಕೂ ಜನಾಂದೋಲನ ಮೂಡಿಸುವಂತ ಕ್ರಾಂತಿಯ ಕಿಡಿ ಹೊತ್ತಿಕೊಂಡಿತು. ಇಲ್ಲಿಯ ಗೇಣಿ ರೈತರು ತಲೆ ತಲಾಂತರದಿಂದ ತುತ್ತು ಅನ್ನಕ್ಕಾಗಿ ಜೀತ ಮಾಡಿಕೊಂಡು ಬಂದವರು. ಊರಿನ ಭೂ ಮಾಲೀಕರ ವಿರುದ್ಧ ಗದ್ದೆಗಳಲ್ಲಿ ಆದಾಯವಿಲ್ಲದೆ ಉಳುಮೆ ಮಾಡುತ್ತಿದ್ದರು. ಆದರೆ ಇಡೀ ವರ್ಷದ ಗೇಣಿಯಲ್ಲೂ ಅರ್ಧ ಭಾಗಕ್ಕಿಂತ ಹೆಚ್ಚು ಭಾಗವನ್ನು ಭೂ ಮಾಲೀಕರಿಗೆ ಸಲ್ಲಿಸುವಂತಹ ಕ್ಲಿಷ್ಟಕರ ಪರಿಸ್ಥಿತಿ ಇತ್ತು. ಏಪ್ರಿಲ್ 13, 1951 ಕಾಗೋಡು ಸತ್ಯಾಗ್ರಹ ಎನ್ನುವುದು ಕುದಿಯುವ ನೆಲದ ಹೋರಾಟವಾಯಿತು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಗಾಂಧೀಜಿಯವರ ಜತೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಹೆಜ್ಜೆಯನ್ನು ಇಟ್ಟಿದ್ದ ಡಾಕ್ಟರ್ ಎಚ್ ಗಣಪತಿಯಪ್ಪ ಈ ಚಳವಳಿಯ ಮುಂಚೂಣಿ ನಾಯಕರಾದರು. ಉಳುವವನೇ ಹೊಲದೊಡೆಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ರೈತರಲ್ಲಿ ಪ್ರತಿಭಟನೆ ಕಿಚ್ಚು ಹೊತ್ತಿಸಿದರು. ಅಂದು ಕೆಜಿ ಒಡೆಯರ್ ಲೋಕಸಭಾ ಸದಸ್ಯರೂ ಆಗಿದ್ದರು. ಅವರು ಕಾಗೋಡಿನವರೇ ಆಗಿದ್ದರಿಂದ ಕಾಗೋಡಿನಲ್ಲಿಯೇ ಈ ಹೋರಾಟ ನಡೆಸಿದರೆ ರಾಜ್ಯದ ಗಮನ ಸೆಳೆಯುತ್ತದೆ ಎಂಬ ಯೋಚನೆಯಲ್ಲಿ ಅವರ ಹೊಲದಲ್ಲಿ ಪ್ರತಿಭಟನೆ ನಡೆಸುವ ಧೈರ್ಯ ಮಾಡಿದರು. ಆದರೆ ಇದಕ್ಕೆ ಸಿಕ್ಕ ಫಲ ಲಾಠಿ ಏಟು, ಜೈಲುವಾಸ. ಇದರಿಂದ ಚಳವಳಿ ಕುಗ್ಗಿಸುವ ಪ್ರಯತ್ನ ನಡೆದವು. ಈ ಬಗ್ಗೆ ಹಳೆಯ ದಿನಗಳನ್ನು ಮೆಲುಕು ಹಾಕಿದ ಸಮಾಜವಾದಿ ಬಿಆರ್ ಜಯಂತ್ ಗೋಪಾಲಗೌಡರ ನೇತೃತ್ವದಲ್ಲಿ ನಾವು ಕೂಡ ಹೋರಾಟ ಮಾಡಿದ್ದೆವು, ಅದೊಂದು ಅಹಿಂಸಾತ್ಮಕ ಮಾದರಿಯ ಹೋರಾಟವಾಗಿತ್ತು ಎಂದು ಸ್ಮರಿಸಿಕೊಳ್ಳುತ್ತಾರೆ. ಗಾಂಧೀಜಿಯವರ ಆದರ್ಶಗಳನ್ನು ಇಟ್ಟುಕೊಂಡು ಅಹಿಂಸಾತ್ಮಕ ಹೋರಾಟವನ್ನು ಕೂಡ ಆ ಚಳುವಳಿ ಮಾದರಿಯಾಗಿ ತೋರಿಸಿದೆ. ಹಾಗೆಯೇ ಆ ಹೋರಾಟದಲ್ಲಿ ಸಮಾಜವಾದಿ ಜಗದ್ವಿಖ್ಯಾತ ನೇತಾರರಾದಂಥ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯ ಮತ್ತು ಲೋಕನಾಯಕ್ ಜಯಪ್ರಕಾಶ್ ನಾರಾಯಣರು ಕೂಡ ಭಾಗವಹಿಸಿದ್ರು ಎನ್ನುವಂಥದ್ದು ಆ ಒಂದು ಚಳುವಳಿಯ ದೊಡ್ಡ ಹಿರಿಮೆ. ಈ ಕುರಿತು ಕಾಗೋಡು ಹೋರಾಟಗಾರ ದೊಡ್ಡಮನೆ ಹಾಲಪ್ಪ ತಮ್ಮ ಪ್ರತಿಭಟನೆ ಜೈಲುವಾಸ ನೆನಪನ್ನು ಬಿಚ್ಚಿಟ್ಟಿದ್ದು ಹೀಗೆ. ಜೈಲಿಗೆ ಮಾರನೇ ಮೇ ಹಬ್ಬ 8 ದಿನಗಳಲ್ಲೇ ನಾವು ಬಂದಿದ್ವಿ. 3 ತಿಂಗಳ ಅದರ ಮೇಲೆ ಹೋದವರು ಅಲ್ಲೇ ಇದ್ವಿ. ಕಾಗೋಡಿನಲ್ಲಿ ಆರಂಭವಾದ ಚಳವಳಿಯ ನೆನಪಿಗಾಗಿ ಆ ಊರಿನಲ್ಲಿ ಲೋಹಿಯ ಭವನ ನಿರ್ಮಿಸಲಾಗಿದೆ. ಕಾಗೋಡು ಶಾಲೆಯಲ್ಲಿ ಅಂದು ಹೋರಾಟಗಾರರು ಅಕ್ಷರಾಭ್ಯಾಸ ನಡೆಸಿದ್ದರು. ಇಂದು ಅದೇ ಶಾಲೆಯಲ್ಲಿ ಮಕ್ಕಳು ದೇಶಭಕ್ತಿ ಗೀತೆಗಳನ್ನು ಹಾಡಿ ಹೋರಾಟದ ಧನ್ಯತೆಯನ್ನು ಕಾಣುತ್ತಿದ್ದಾರೆ. ಕಾಗೋಡು ಚಳವಳಿಯನ್ನು ಕಾದಂಬರಿ ರೂಪದಲ್ಲಿ ದಾಖಲಿಸಿರುವ ಡಾಕ್ಟರ್ ನಾ ಡಿಸೋಜಾ ಅವರು ಗೇಣಿ ಪದ್ಧತಿಯಲ್ಲಿ ರೈತರಿಗೆ ಆಗುತ್ತಿದ್ದ ಅನ್ಯಾಯ, ಹೋರಾಟ ಸೃಷ್ಟಿಯಾಗಲು ಪ್ರಮುಖ ಕಾರಣವಾದ ಭತ್ತದ ಕೊಳಗದಲ್ಲಿನ ಮೋಸದ ಕಥೆಯನ್ನು ಬಿಡಿಸಿಟ್ಟಿದ್ದು ಕುತೂಹಲಕರವೆನಿಸುತ್ತದೆ. ರೈತರು ಭತ್ತವನ್ನ ಒಡೆಯನ ಮನೆಯಿಂದ ತೆಗೆದುಕೊಂಡು ಹೋಗಲಿಕ್ಕೆ ಬಂದಾಗ ಒಂದು ಕೊಳಗ, ರೈತರು ಅದೇ ಭತ್ತವನ್ನ ಸಾಲದ ರೂಪದಲ್ಲಿ ತಿರುಗಿಸಲಿಕ್ಕೆ ಬಂದಾಗ ಒಂದು ಕೊಳಗ. ಈ ಬಗ್ಗೆ ಉಳುವವನೇ ಹೊಲದೊಡೆಯ ಫಲಾನುಭವಿಗಳಾಗಿರುವ ಜಿ ಕೃಷ್ಣ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. ನಮ್ಮ ರೈತರಿಗೆ ಸಾಕಷ್ಟು ಜಮೀನು ಸಿಗಲಿಕ್ಕೆ ಒಂದು ವ್ಯವಸ್ಥೆ ಆಯಿತು. ಈ ನಿಟ್ಟಿನಲ್ಲಿ ಆ ನಂತರದಲ್ಲಿ ವಿಧಾನಸೌಧದಲ್ಲಿ ನಮ್ಮ ಮಾನ್ಯ ಕಾಗೋಡು ತಿಮ್ಮಪ್ಪನವರು ಸಹ ಈ ಕಾನೂನನ್ನು ರಚನೆ ಮಾಡಿಕೊಳ್ಳಲಿಕ್ಕೆ ಬಹಳ ಪ್ರಯತ್ನ ಪಟ್ಟು. ಹೋರಾಟದಲ್ಲಿ ಪ್ರಸ್ತುತ ರಾಜ್ಯದ ಕಂದಾಯ ಸಚಿವರಾಗಿರುವ ಕಾಗೋಡು ತಿಮ್ಮಪ್ಪ ಅವರ ಕುಟುಂಬದ ಪಾತ್ರವೂ ಇದೆ. ಅವರ ತಂದೆ ಸವಾಜಿ ಭೀಮಾ ನಾಯ್ಕ ಭಾಗವಹಿಸಿದ್ದರು. ಕಾಗೋಡು ತಿಮ್ಮಪ್ಪ ಅವರ ಅಂದಿನ ವಾಸದ ಮನೆಯನ್ನು ಕೂಡ ನೀಡಲಾಗಿತ್ತು. ಸಚಿವ ಕಾಗೋಡು ತಿಮ್ಮಪ್ಪ ಮಾತನಾಡಿ ಹೋರಾಟದ ಹಿನ್ನೆಲೆ ವಿವರಿಸುತ್ತಾರೆ. ನಾವು ಆ ಒಂದು ಕಾನೂನು ತಂದಿದ್ದೀನಲ್ಲ, 74ನೇ ಇಸ್ವಿವರೆಗೆ ಒಬ್ಬ ಗೇಣಿ ರೈತನಿಗೆ 1 ಎಕರೆ ಭೂಮಿ ಗೇಣಿ ರೈತನಿಗೆ ಸಿಕ್ಕಿಲ್ಲ. ಅದು ಸಿಕ್ಕಿದ್ದೇ ದೇವರಾಜ ಅರಸರ ಕಾಲದಲ್ಲಿ ಕಾನೂನು ಪುನಃ ತಿದ್ದುಪಡಿ ಮಾಡಿ ಜಾರಿ ಕೊಟ್ಟಾಗ ಮಾತ್ರ ಆ ಭೂಮಿ ಸಿಕ್ಕ. ಚಳವಳಿಯ ಮುಂಚೂಣಿ ನಾಯಕ ದಿವಂಗತ ಡಾಕ್ಟರ್ ಗಣಪತಿಯಪ್ಪನವರ ಪತ್ನಿ ಮಂಜಮ್ಮ ತಮ್ಮ ಪತಿಯ ಹೋರಾಟಗಳನ್ನು ಸ್ಮರಿಸಿದರು. ಗಾಂಧಿಯವರ ಜೊತೆ ಇದ್ರು, ಹಂಗೆ ಅದೆಲ್ಲ ಮಾಡಿ ಬಂದದಕ್ಕೆ ಕಾಗೋಡು ಚಳವಳಿ ಮಾಡಕ್ಕೆ ಅವರಿಗೊಂದು ಶಕ್ತಿ ಬಂತು. ಸದ್ಯ ಗಣಪತಿಯಪ್ಪನವರ ಹೆಸರಿನಲ್ಲಿ ಟ್ರಸ್ಟ್ ಸ್ಥಾಪಿಸಲಾಗಿದ್ದು ಆ ಟ್ರಸ್ಟ್ ಮೂಲಕ ಸಾಮಾಜಿಕ ಚಟುವಟಿಕೆಗಳು ನಡೆಯುತ್ತಿವೆ. ಒಟ್ಟಾರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸ್ವಾತಂತ್ರ್ಯ ನಂತರ ರೈತರನ್ನು ಒಟ್ಟುಗೂಡಿಸಿ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ಸಣ್ಣ ಹಳ್ಳಿಯೊಂದರಲ್ಲಿ ಆರಂಭಿಸಿದ ಚಳವಳಿಯ ಕ್ರಾಂತಿ ಬೃಹದಾಕಾರವಾಗಿ ಬೆಳೆದು ರಾಷ್ಟ್ರವ್ಯಾಪಿ ಶಾಸನವೊಂದನ್ನು ತರಲು ಕಾರಣವಾಗಿದ್ದು ನಿಜಕ್ಕೂ ಚರಿತ್ರಾರ್ಹ ಸಂಗತಿ.
ಚಾಮರಾಜನಗರದ ಬಂಡೀಪುರ ಅರಣ್ಯದಲ್ಲಿ ವಿದೇಶಿ ಕಳೆಯಾದ ಲ್ಯಾಂಟನ ಗಿಡ ಹಬ್ಬಿಕೊಂಡಿದ್ದು ಈ ಕಳೆಯ ನಿವಾರಣೆ ಅರಣ್ಯ ಇಲಾಖೆಗೆ ತೀವ್ರ ಸಮಸ್ಯೆಯಾಗಿತ್ತು. ಆದರೀಗ ಲ್ಯಾಂಟನ ಗಿಡ ತಿನ್ನುವ ಟಿಂಗಿಟ್ ತಿಗಣೆಯಿಂದ ಕಳೆಗೆ ಪ್ರಾಕೃತಿಕ ಪರಿಹಾರ ಸೃಷ್ಟಿಯಾಗಿದೆ. ಟಿಂಗಿಟ್ ತಿಗಣೆ ಲ್ಯಾಂಟನ ಗಿಡವನ್ನು ತಿನ್ನುತ್ತಿದ್ದು ಈಗಾಗಲೇ ಶೇಕಡ 20% ಗಿಡಗಳು ನಾಶವಾಗಿವೆ. ಬಂಡೀಪುರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಂಥೋಣಿ ಮರಿಯಪ್ಪ ಅರಣ್ಯ ಪ್ರದೇಶವನ್ನು ಲ್ಯಾಂಟನ ಗಿಡ ಶೇಕಡ 70% ಭಾಗವನ್ನು ಆಕ್ರಮಿಸಿಕೊಂಡ ಕಾರಣ ತೊಂದರೆಯಾಗಿತ್ತು. ಆದರೆ 4-5 ತಿಂಗಳಿನಿಂದ ಟಿಂಗಿಟ್ ತಿಗಣೆ ಈ ಗಿಡವನ್ನು ತಿಂದು ನಾಶ ಮಾಡುತ್ತಿದೆ. ಈ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಬಳಿಕ ಬೆಂಗಳೂರಿನ ಜಿಕೆವಿಕೆಯಿಂದ 3 ವಿಜ್ಞಾನಿಗಳು ಬಂದು ಈ ಕೀಟದಿಂದ ಬೇರೆ ಸಸ್ಯಗಳಿಗೆ ತೊಂದರೆ ಇಲ್ಲ ಎಂದು ಮಾಹಿತಿ ನೀಡಿದ್ದಾರೆ ಎಂದರು. ಇದ್ರ ಮೇಲೆ ಒಂದು 3 ಟೀಮ್ ಆಫ್ ಪ್ಯಾಥಾಲಜಿಸ್ಟ್ ಎಂಟೋಮಾಲಜಿಸ್ಟ್ ಸೈಂಟಿಸ್ಟ್ ನ ನಾವು ಸ್ಟಡಿ ಮಾಡಲಿಕ್ಕೆ ಜಿಕೆವಿಕೆಯಿಂದ ಕರೆಸಿದ್ದೀವಿ. ಅವರು ಈ ಪ್ರಸ್ತುತ ಒಂದು ಏನು ರಿಸರ್ಚ್ನ ಅಳವಡಿಸ್ಕೊಂಡು ಪ್ರಿಲಿಮಿನರಿ ಆಗಿ ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಏನಂದರೆ ಇದರ ಫ್ಯಾಮಿಲಿದು ಬೇರೆ ಏನೇನು ಸ್ಪೀಷೀಸ್ ಇದೆ, ನಮ್ಮ ತೇಗದ ಮರ ಆಗಲಿ, ನವಿಲಾಡಿ ಆಗಲಿ, ಇವನ್ನೆಲ್ಲ ಏನು ಎಫೆಕ್ಟ್ ಮಾಡಿಲ್ಲ, ಬರೀ ಲಂಟನ ಗಿಡನ ಮಾತ್ರ ಡಿಸ್ಟ್ರಾಯ್ ಮಾಡಿದೆ ಅಂತ 7 ವರ್ಷಗಳಿಂದ ಇಲ್ಲಿ. ಬಂಡೀಪುರ ಉಪವಲಯ ಅರಣ್ಯಾಧಿಕಾರಿ ಗಿರಿಯಪ್ಪ ಕಳೆದ 7 ವರ್ಷಗಳಿಂದ ಯಥೇಚ್ಛವಾಗಿ ಬೆಳೆದುಕೊಂಡಿದ್ದ ಲ್ಯಾಂಟನ ಗಿಡಗಳಿಂದ ಪ್ರಾಣಿ ಸಂಕುಲಗಳ ಸಂಚಾರಕ್ಕೆ ತೊಂದರೆಯಾಗಿತ್ತು ಎಂದರು. ಬರೀ ನಾವು ಮಾತ್ರ ಅಲ್ಲ, ಯಾವುದೇ ಕಾಡು ಪ್ರಾಣಿಗಳಾದ ಆನೆಗಳಾಗಲಿ, ಕಾಡೆಮ್ಮೆಗಳಾಗಲಿ, ಜಿಂಕೆಗಳಾಗಲಿ ಒಳಗಡೆ ಹೋಗಕ್ಕಾಗ್ತಿದ್ದಿಲ್ಲ. ಈಗ ಒಣಗಿ ನಿಂತ ಮೇಲೆ ಈಗ ನಾವು ಒಳಗಡೆ ಕಾಡಲ್ಲಿ ಬೀಟ್ ಮಾಡಬೇಕಾದ್ರೂ ಕೂಡ ಸರಾಗವಾಗಿ ಕಾಲ್ದಾರಿಗಳು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಕೇಂದ್ರ ಸಿಬ್ಬಂದಿ ಹಾಗೂ ಸಾರ್ವಜನಿಕ ಕುಂದುಕೊರತೆ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ದೆಹಲಿಯಲ್ಲಿಂದು ನೂತನ ಜಾಗೃತಿ ನಿಯಮಾವಳಿ ಬಿಡುಗಡೆ ಮಾಡಿದರು. ನಂತರ ಭ್ರಷ್ಟಾಚಾರ ತಡೆಗೆ ಅಗತ್ಯ ಕ್ರಮಗಳಲ್ಲದೆ ಪ್ರಾಮಾಣಿಕ ಜನರ ರಕ್ಷಣೆಯ ವಿಧಾನಗಳನ್ನು ಈ ನಿಯಮಾವಳಿ ಒಳಗೊಂಡಿದೆ ಎಂದು ತಿಳಿಸಿದರು. 12 ವರ್ಷಗಳ ನಂತರ ಈ ನಿಯಮಾವಳಿಯನ್ನು ಮುದ್ರಿಸಿ ಜಾರಿಗೊಳಿಸಿದ್ದು ಜಾಗೃತಿಗೆ ಸಂಬಂಧಿಸಿದ ಎಲ್ಲ ಪ್ರಕ್ರಿಯೆಗಳನ್ನು ಅದು ಒಳಗೊಂಡಿದೆ. ಕೇಂದ್ರ ಜಾಗೃತಿ ಆಯೋಗದ ಜಾಲತಾಣದಿಂದಲೂ ಅದರ ವಿವರಗಳನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ಹೇಳಿದರು. feeling intimidated from any quarter on any account. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದ್ದು ಕರಾವಳಿಯಲ್ಲಿ ದುರ್ಬಲ. ಅರಸೀಕೆರೆಯಲ್ಲಿ ಅತಿ ಹೆಚ್ಚು 10 cm ಮಳೆಯಾಗಿದೆ. ಉಳಿದಂತೆ ತಿಪಟೂರು 9, ಹೆಸರಘಟ್ಟ 7, ರಾಣೆಬೆನ್ನೂರು, ಎನ್ಆರ್ಪುರ 6, ಬೈಲಹೊಂಗಲ, ಧಾರವಾಡ, ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ತೊಂಡೆಬಾವಿ 5, ಹುಬ್ಬಳ್ಳಿ, ಕಡೂರಿನಲ್ಲಿ 4 cm ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 48 ಗಂಟೆಗಳಲ್ಲಿ ರಾಜ್ಯದ ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಹಾಗೂ ಕರಾವಳಿ ಮತ್ತು ಉತ್ತರ ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆ ಬೀಳುವ ಸಾಧ್ಯತೆ. ಸಮುದ್ರ ತೀರದಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಪ್ರತಿ ಗಂಟೆಗೆ 45-55 km ವೇಗದಲ್ಲಿ ವಾಯವ್ಯಾಭಿಮುಖದಿಂದ ಪಶ್ಚಿಮದ ಕಡೆಗೆ ಕೆಲವೊಮ್ಮೆ ಗಾಳಿ ಬೀಸಲಿದೆ ಎಂದು ವರದಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಹಲವೆಡೆ ಹಗುರದಿಂದ ಭಾರೀ ಮಳೆ ಬೀಳುವ ನಿರೀಕ್ಷೆ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ ತಾಪಮಾನ 20°C ದಾಖಲು ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚೈನಾ ಮ್ಯಾನ್ಮಾರ್ ಯಶಸ್ವಿ ಭೇಟಿ ನಂತರ ಸ್ವದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಾಪಸ್. ಪಾವಗಡ, ಚಿತ್ರದುರ್ಗ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ 2,250 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಶೀಘ್ರ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಹತ್ಯೆ ಖಂಡಿಸಿ ಬಿಜೆಪಿಯಿಂದ ಮಂಗಳೂರಿನಲ್ಲಿ ಬೈಕ್ ರ್ಯಾಲಿಗೆ ಯತ್ನ, ಪೊಲೀಸರ ವಶಕ್ಕೆ ಹಲವು ಮುಖಂಡರು. ಹಾಗೂ ಕನಿಷ್ಠ ವೇತನ ನಿಗದಿ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ದಾದಿಯರ ಪ್ರತಿಭಟನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.